ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಂಗೀತ ಆಸ್ಕ್ರಿ ಕ್ರಿಯೇಟಿವ್ ಲೈಫ್ ಸ್ಟೈಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೆಂಗಳೆಯರಿಗೆ ತಮ್ಮ ಸೌಂದರ್ಯದ ಮೇಲೆ ಏನೋ ಒಂದು ವಿಶಿಷ್ಟವಾದಂತಹ ಅಭಿಮಾನ. ತಾವು ಸುಂದರವಾಗಿ ಕಾಣಬೇಕು, ಮುಖದಲ್ಲಿ ಮೊಡವೆ ಕಲೆಗಳು ಇರಬಾರ್ದು, ಕಣ್ಣಿನ ಸುತ್ತ ಕಪ್ಪು ಇರಬಾರ್ದು, ಹೀಗಂತ ತಮ್ಮ ಮುಖದ ಸೌಂದರ್ಯಕ್ಕೆ ಪ್ರಮುಖ ಆದ್ಯತೆಯನ್ನು ಕೊಡ್ತಾರೆ. ಅಲ್ಲದೆ ತ್ವಚೆಯ ಸೌಂದರ್ಯ ವೃದ್ಧಿಗಾಗಿ ಮಾರ್ಕೆಟ್ನಲ್ಲಿ ಸಿಗುವಂತಹ ಹಲವಾರು ಉತ್ಪನ್ನಗಳನ್ನು ಬಳಸುವಂಥದ್ದು ನಮಗೆ ಅಭ್ಯಾಸವಾಗಿಬಿಟ್ಟಿದೆ. ಆದರೆ ಫ್ರೆಂಡ್ಸ್, ಮಣ್ಣನ್ನು ಬಳಸಿಕೊಂಡು ತ್ವಚೆಯ ಸೌಂದರ್ಯವನ್ನು ವೃದ್ಧಿಸ್ಕೊಳ್ಬೋದು ಅನ್ನುವಂಥದ್ದು ನಿಮಗೆ ತಿಳಿದಿದೆಯಾ? ಹೌದು ಫ್ರೆಂಡ್ಸ್, ಮುಲ್ತಾನಿ ಮಿಟ್ಟಿಯಲ್ಲಿ ಈ ಶಕ್ತಿ ಇದೆ. ಬಹಳ ಹಿಂದಿನ ಕಾಲದಿಂದಲೂ ಕೂಡ ಇದನ್ನು ಸೌಂದರ್ಯ ವೃದ್ಧಿಗಾಗಿ ಬಳಸ್ಕೊಂಡು ಬರಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಮುಲ್ತಾನಿ ಮಿಟ್ಟಿ ಕೈಗೆಟುಕುವಂತಹ ದರದಲ್ಲಿ ಸಿಗುವ ಕಾರಣ ಪ್ರತಿಯೊಬ್ಬರೂ ಇದನ್ನು ಬಳಸೋದಕ್ಕೆ ಇಷ್ಟಪಡ್ತಾರೆ. ಮುಲ್ತಾನಿ ಮಿಟ್ಟಿಗೆ ಇತರ ಕೆಲವೊಂದು ಸಾಮಗ್ರಿಗಳನ್ನು ಸೇರಿಸಿಕೊಂಡು ನಾವು ನಮ್ಮ ಮುಖದ ಕಾಂತಿಯನ್ನು ವೃದ್ಧಿಸ್ಕೊಳ್ಬಹುದು. ಫುಲ್ಲರ್ಸ್ ಅರ್ತ್ ಅಂತ ಕರೆಯಲ್ಪಡುವಂತಹ ಮುಲ್ತಾನಿ ಮಿಟ್ಟಿಯನ್ನು ನಾವು ಫೇಸ್ ಮಾಸ್ಕಾಗಿ ಬಳಸಿಕೊಂಡು ನಮ್ಮ ತ್ವಚೆಯ ನೆರಿಗೆಯನ್ನು ಕೂಡ ದೂರಗೊಳಿಸ್ಕೊಳ್ಬಹುದು. ಮುಖದಲ್ಲಿ ಮೊಡವೆಗಳೇನಾದರೂ ಉಳ್ಕೊಂಡು ಬಿಡ್ತು ಅಂತಂದರೆ ಮುಲ್ತಾನಿ ಮಿಟ್ಟಿಯನ್ನು ಬಳಸ್ಕೊಂಡು ನಾವು ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಬಹುದು. ಇವತ್ತಿನ ವಿಡಿಯೋದಲ್ಲಿ ಮುಲ್ತಾನಿ ಮಿಟ್ಟಿಯನ್ನು ಬಳಸ್ಕೊಂಡು ಒಂದು ಅದ್ಭುತವಾದಂತಹ ಫೇಸ್ ಪ್ಯಾಕನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ಚಿಕ್ಕ ರಿಕ್ವೆಸ್ಟ್. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಅದರ ಪಕ್ಕದಲ್ಲಿ ಕೊಟ್ಟಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ಗೆ ಟಿಕ್ ಮಾಡಿಕೊಂಡು ಸೇವ್ ಮಾಡ್ಕೊಂಡು ಬಿಟ್ಟರೆ ನಾನು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ, ಮತ್ತು ಇದು ಉಚಿತವಾಗಿ. ನಮ್ಮ ಇವತ್ತಿನ ಅದ್ಭುತವಾದಂತಹ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಶುಚಿಯಾದ ಬೌಲ್ನಲ್ಲಿ ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಲ್ಲಿ ಹಸಿ ಹಾಲನ್ನು ತಗೊಳ್ತಾ ಇದ್ದೀನಿ. ಹಸಿ ಹಾಲನ್ನು ನಾವು ಆ್ಯಸ್ ಅ ಫೇಶಿಯಲ್ ಮತ್ತು ಬಾಡಿ ಕ್ಲೆನ್ಸರಾಗಿ ಯೂಸ್ ಮಾಡ್ತೀವಿ. ಹಾಲಿನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ಇದು ನಮ್ಮ ಚರ್ಮವನ್ನು ಲೈಟನ್ ಮಾಡುತ್ತೆ, ಮತ್ತು ಇದು ನಮ್ಮ ಚರ್ಮದಲ್ಲಿರುವಂತಹ ಡೆಡ್ ಸ್ಕಿನ್ ಸೆಲ್ಸನ್ನು ರಿಮೂವ್ ಮಾಡುತ್ತೆ. ನಂತರ ನಾವಿದರಲ್ಲಿ ಒಂದು ಚಮಚ ಆಗುವಷ್ಟು ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ರೆಡಿಮೇಡ್ ಅಲೋವೆರಾ ಜೆಲ್ಲನ್ನು ಬಳಸ್ತಾ ಇದ್ದೀನಿ. ನಿಮ್ಮನೆಯಲ್ಲಿ ಅಲೋವೆರಾ ಗಿಡ ಇತ್ತು ಅಂತಂದರೆ ನೀವು ಫ್ರೆಶ್ ಆಗಿರುವಂತಹ ಅಲೋವೆರಾ ಜೆಲ್ಲನ್ನು ಕೂಡ ಬಳಸಬಹುದು. ಅಲೋವೆರಾ ಜೆಲ್ ಬಂದು ನಮ್ಮ ಚರ್ಮವನ್ನು ಮಾಯಿಶ್ಚರೈಸ್ ಮಾಡುತ್ತೆ, ಮತ್ತು ನಮ್ಮ ಚರ್ಮದ ಇಲಾಸ್ಟಿಸಿಟಿಯನ್ನು ಮೇಂಟೈನ್ ಮಾಡುತ್ತೆ. ಡೆಡ್ ಸ್ಕಿನ್ ಸೆಲ್ಸನ್ನು ರಿಮೂವ್ ಮಾಡೋದ್ರ ಜೊತೆಗೆ ನಮ್ಮ ಚರ್ಮದ ಕಾಂಪ್ಲೆಕ್ಷನನ್ನು ಎನ್ಹ್ಯಾನ್ಸ್ ಮಾಡುತ್ತೆ. ಆಮೇಲೆ ನಾವಿದರಲ್ಲಿ ಒಂದು ಚಮಚ ಆಗುವಷ್ಟು ಮುಲ್ತಾನಿ ಮಿಟ್ಟಿಯನ್ನು ಹಾಕ್ಕೊಳ್ಳೋಣ. ಮುಲ್ತಾನಿ ಮಿಟ್ಟಿ ಬಂದು ಮಾರ್ಕೆಟ್ನಲ್ಲಿ ತುಂಬ ಕಡಿಮೆ ದರದಲ್ಲಿ ತುಂಬ ಸುಲಭವಾಗಿ ಸಿಗುತ್ತೆ. ಮುಲ್ತಾನಿ ಮಿಟ್ಟಿಯನ್ನು ನಾವು ಆ್ಯಸ್ ಅ ಫೇಶಿಯಲ್ ಸ್ಕ್ರಬ್ಬಾಗಿ ಯೂಸ್ ಮಾಡ್ಬೋದು. ಹೀಗೆ ಮಾಡಿದಾಗ ನಮ್ಮ ಚರ್ಮದಲ್ಲಿರುವಂತಹ ಡೆಡ್ ಸ್ಕಿನ್ ಸೆಲ್ಸ್ ಆಗಿರಲಿ, ಬ್ಲ್ಯಾಕ್ ಹೆಡ್ಸ್ ಆಗಿರಲಿ, ವೈಟ್ ಹೆಡ್ಸ್ ಆಗಿರಲಿ, ಎಲ್ಲ ಕೂಡ ರಿಮೂವ್ ಆಗುತ್ತೆ. ಸೊ ನೋಡಿ, ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋಣ. ನಿಮ್ಮ ಫೇಸ್ ಪ್ಯಾಕು ಸ್ವಲ್ಪ ಗಟ್ಟಿಯಾಯಿತು ಅಂತಂದರೆ ನೀವು ಇದಕ್ಕೆ ಇನ್ನೊಂದು ಸ್ವಲ್ಪ ಹಸಿ ಹಾಲನ್ನು ಸೇರಿಸ್ಕೊಳ್ಬಹುದು. ನೀವು ಇಲ್ಲಿ ಹಸಿ ಹಾಲಿನ ಬದಲಿಗೆ ರೋಸ್ ವಾಟರನ್ನು ಬಳಸಬಹುದು. ಸೊ ನಿಮಗೇನಾದರೂ ಹಸಿ ಹಾಲು ಸೂಟ್ ಆಗೋದಿಲ್ಲ ಅಂತಂದರೆ ರೋಸ್ ವಾಟರನ್ನು ಬಳಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿ ನಮ್ಮ ಫೇಸ್ ಪ್ಯಾಕು ರೆಡಿಯಾಗಿದೆ. ರೆಡಿಯಾದಂತಹ ಫೇಸ್ ಪ್ಯಾಕನ್ನು ಹಚ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಿಮ್ಮ ಮುಖನ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡ್ಬಿಡಿ. ತೊಳ್ಕೊಂಡಿದ್ದಾದಮೇಲೆ ನೋಡಿ, ಈ ರೀತಿಯಾಗಿ ನೀವು ನಿಮ್ಮ ಮುಖದ ಮೇಲೆ, ಕುತ್ತಿಗೆ ಮೇಲೆಲ್ಲ ಒಂದು ಥಿಕ್ ಲೇಯರಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಹಚ್ಕೊಂಡಿದ್ದಾದಮೇಲೆ 15-20 ನಿಮಿಷ ಅದನ್ನು ಹಾಗೆ ಒಣಗೋದಕ್ಕೆ ಬಿಟ್ಬಿಡಿ. 20 ನಿಮಿಷದ ನಂತರ ನಾರ್ಮಲ್ ನೀರಿನಲ್ಲಿ ನಿಮ್ಮ ಮುಖನ ಮಸಾಜ್ ಮಾಡ್ಕೊಳ್ತಾ ತೊಳ್ಕೊಳ್ಳಿ. ಇದೇ ರೀತಿಯಾಗಿ ನೀವು ವಾರದಲ್ಲಿ 2 ಬಾರಿ ಮಾಡ್ತಾ ಬನ್ನಿ. ಕೆಲವೇ ವಾರಗಳಲ್ಲಿ ನಿಮ್ಮ ಮುಖದಲ್ಲಿರುವಂತಹ ಕಪ್ಪು ಕಲೆಗಳಾಗಿರಲಿ, ಮೊಡವೆಗಳ ಕಲೆಗಳಾಗಿರಲಿ, ಟ್ಯಾನ್ ಆಗಿರಲಿ, ಎಲ್ಲ ಕೂಡ ಕಡಿಮೆಯಾಗ್ತಾ ಬಂದು ನಿಮ್ಮ ಚರ್ಮ ನ್ಯಾಚುರಲಿ ಗ್ಲೋ ಆಗೋದಕ್ಕೆ ಶುರುವಾಗುತ್ತೆ. ಸೊ ಫ್ರೆಂಡ್ಸ್, ಸರಳವಾದಂತಹ ಫೇಸ್ ಪ್ಯಾಕ್ ಇದು, ಖಂಡಿತ ಟ್ರೈ ಮಾಡಿ ನೋಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಶೇರ್ ಮಾಡ್ಕೊಳ್ಳಿ. ಹಾಗಿದ್ರೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು, ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗಬಹುದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ. ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.